ನೋಡಿ ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಮುಂದುವರೆದಿದೆ ಅಂಕೋಲಾದಲ್ಲಿ ಗುಡ್ಡ ಕುಸಿತದಿಂದ ನಾಪತ್ತೆಯಾಗಿದ್ದ ಲಾರಿ ಇದೀಗ ಪತ್ತೆಯಾಗಿದೆ ಭೂಮ್ ಹಿಟಾಚಿಕಲ್ಲಿ ಶೋಧ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇರಳ ಮೂಲದ ಚಾಲಕ ಅರ್ಜುನ್ ಅವರ ಲಾರಿ ಸಿಕ್ಕಿದೆ ನದಿಯಿಂದ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿ ಪತ್ತೆಯಾಯಿತು ಏನು ಗುಡ್ಡ ಕುಸಿತದ ದೃಶ್ಯ ಗಂಗಾವಳಿ ನದಿಯ ಮತ್ತೊಂದು ಬದಿಯಲ್ಲಿದ್ದ ಜನರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದಂತೆ ಜನ ಅಲ್ಲಿಂದ ಓಡೋದ್ರು ಗುಡ್ಡ ಕುಸಿತದ ವೇಳೆ ಭಾರಿ ಬ್ಲಾಸ್ಟ್ ಆದಂತಹ ಶಬ್ದವೊಂದು ಕೇಳಿಸಿದೆ ಏನೋ ನಾಪತ್ತೆಯಾಗಿರೋ ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಗಾಡಿ ಗಾಡಿಯ ಸಮೇತ ತೆರಳುತ್ತಾ ಇರುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಗುಡ್ಡ ಕುಸಿದ ಪ್ರಕರಣ ಸಂಬಂಧ ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಬ್ಬರ ಜೋರಾಗಿದೆ ಭದ್ರಾ ನದಿ ಹಿನ್ನೀರಿನಲ್ಲಿ ಸಿಲುಕಿದ್ದ ಮೂವತ್ತಕ್ಕೂ ಹೆಚ್ಚು ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀವಿ ಕಳಸಾ ತಾಲೂಕಿನ ಕುದುರೆಮುಖ ಬಳಿ ಹೆದ್ದಾರಿಯ ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಚಾರ್ಮಾಡಿ ಘಾಟ್ನಲ್ಲಿ ಮತ್ತೊಂದು ಕಡೆ ಪ್ರವಾಸಿಗರ ಹುಚ್ಚಾಟ ಮತ್ತೆ ಮುಂದುವರಿತಾ ಇದೆ ಇನ್ನು ಬೆಂಗಳೂರಿನಲ್ಲೂ ಅಷ್ಟೇ ಬೆಂಗಳೂರಿನಲ್ಲೂ ಸಂಜೆಯ ವೇಳೆಗೆ ಸ್ವಲ್ಪ ಮಟ್ಟಿಗೆ ಮಳೆಯಾಯಿತು ಶ್ರೀರಾಮಪುರದಲ್ಲಿ ಬೃಹತ್ ಮರ ಧರೆಗುರುಳಿದೆ ಪರಿಣಾಮ ಎರಡು ವಾಹನಗಳು ಜಖಮಗೊಂಡಿದ್ದು ಓರ್ವ ವೃದ್ಧ ಸೇರಿದಂತೆ ಇಬ್ಬರಿಗೆ ಗಾಯಗಳಾಗಿವೆ ಇನ್ನು ಕೊಡಗು ಕೇರಳದಲ್ಲೂ ಕೂಡ ಅಷ್ಟೇ ವಿಪರೀತವಾಗಿ ಮಳೆಯಾಗ್ತಾ ಇರೋದು ಕೆ ಆರ್ ಎಸ್ ಡ್ಯಾಮ್ಗೆ ನೀರಿನ ಒಳಹರಿವು ಹೆಚ್ಚಾಗಿದೆ ನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ ಕಳೆದ ಎರಡು ದಿನಗಳಿಂದ ಬಿಡುವು ಕಟ್ಟಿದ್ದ ಮಳೆ ಇದೀಗ ಮತ್ತೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ರಾತ್ರಿಯಿಂದ ಭಾರೀ ಮಳೆ ಆಗ್ತಾ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ನದಿಗಳು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾವೆ ವೇದಗಂಗಾ ಪಂಚಗಂಗಾ ದೂದಗಂಗಾ ನದಿಗಳು ಉಕ್ಕಿ ಇದೆ ಇನ್ನು ದೇವಿ ದೇಗುಲ ಲಕ್ಷ್ಮೀನಾರಾಯಣ ದೇವಸ್ಥಾನ ಜಲಾವೃತವಾಗಿದೆ ಹುನ್ನರಗಿ ಭಾವನ ಸೌದತ್ತಿ ಬಸವನ ಕುಡಚಿ ಸೇರಿದಂತೆ ಹಲವು ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಕೊಹ್ಲಾಪುರದ ಕೊಹ್ಲಾಪುರದ ಡ್ಯಾಂನಿಂದ ನೀರು ಬಿಡುವ ಸಾಧ್ಯತೆ ಕೂಡ ಇದ್ದು ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕ ಕೂಡ ಮನೆಯ ಮನೆ ಮಾಡಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಪ್ರವಾಹದ ಭೀತಿ ಶುರುವಾಗಿದ್ದು ಮುಧೋಳ ತಾಲೂಕಿನ ಆರು ಸೇತುವೆಗಳು ಮುಳುಗಡೆಯಾಗಿವೆ ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಸುಮಾರು ಎರಡು ಲಕ್ಷದ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಯಿತು ಅದೇ ರೀತಿ ರಾಯಚೂರು ಶೀಲಹಳ್ಳಿ ಸೇತುವೆ ಕೂಡ ಮುಳುಗಡೆಯಾಗಿದೆ ನೋಡಿ ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಮುಂದುವರೆತದೆ ಅಂಕೋಲಾದಲ್ಲಿ ಗುಡ್ಡ ಕುಸಿತದಿಂದ ನಾಪತ್ತೆಯಾಗಿದ್ದ ಲಾರಿ ಇದೀಗ ಪತ್ತೆಯಾಗಿದೆ ಬೂಮ್ ಹಿಟಾಚಿಯಲ್ಲಿ ಶೋಧ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇರಳ ಮೂಲದ ಚಾಲಕ ಅರ್ಜುನ್ ಅವರ ಲಾರಿ ಸಿಕ್ಕಿದೆ ನದಿಯಿಂದ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿ ಪತ್ತೆಯಾಯಿತು ಏನು ಗುಡ್ಡ ಕುಸಿತದ ದೃಶ್ಯ ಗಂಗಾವಳಿ ನದಿಯ ಮತ್ತೊಂದು ಬದಿಯಲ್ಲಿದ್ದ ಜನರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದಂತೆ ಜನ ಅಲ್ಲಿಂದ ಓಡೋದ್ರು ಗುಡ್ಡ ಕುಸಿತದ ವೇಳೆ ಭಾರಿ ಬ್ಲಾಸ್ಟ್ ಆದಂತಹ ಶಬ್ದವೊಂದು ಕೇಳಿಸಿದೆ ಇನ್ನು ನಾಪತ್ತೆಯಾಗಿರೋ ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಗಾಡಿ ಗಾಡಿಯ ಸಮೇತ ತೆರಳುತ್ತಾ ಇರುವಂತಹ ದೃಶ್ಯ ಟಿವಿಯಲ್ಲಿ ಸರಿಯಾಗಿದೆ ಗುಡ್ಡ ಕುಸಿದ ಪ್ರಕರಣ ಸಂಬಂಧ ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಬ್ಬರ ಜೋರಾಗಿದೆ ಭದ್ರಾ ನದಿ ಹಿನ್ನೀರಿನಲ್ಲಿ ಸಿಲುಕಿದ್ದ ಮೂವತ್ತಕ್ಕೂ ಹೆಚ್ಚು ಜಾನುವಾರುಗಳನ್ನ ರಕ್ಷಣೆ ಮಾಡಲಾಗಿದೆ ನೋಡಿ ವಿಜುವಲ್ ಅಲ್ಲಿ ಗಮನಿಸ್ತಾ ಇದೀವಿ ಕಳಸಾ ತಾಲೂಕಿನ ಕುದುರೆಮುಖ ಬಳಿ ಹೆದ್ದಾರಿಯ ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಚಾರ್ಮಾಡಿ ಘಾಟ್ನಲ್ಲಿ ಮತ್ತೊಂದು ಕಡೆ ಪ್ರವಾಸಿಗರ ಹುಚ್ಚಾಟ ಮತ್ತೆ ಮುಂದುವರಿತಾ ಇದೆ ಇನ್ನು ಬೆಂಗಳೂರಿನಲ್ಲೂ ಅಷ್ಟೇ ಬೆಂಗಳೂರಿನಲ್ಲೂ ಸಂಜೆಯ ವೇಳೆಗೆ ಸ್ವಲ್ಪ ಮಟ್ಟಿಗೆ ಮಳೆಯಾಯಿತು ಶ್ರೀರಾಮಪುರದಲ್ಲಿ ಬೃಹತ್ ಮರ ಧರೆಗುರುಳಿದೆ ಪರಿಣಾಮ ಎರಡು ವಾಹನಗಳು ಜಖಮುಗೊಂಡಿದ್ದು ಓರ್ವ ವೃದ್ಧ ಸೇರಿದಂತೆ ಇಬ್ಬರಿಗೆ ಗಾಯಗಳಾಗಿವೆ ಇನ್ನು ಕೊಡಗು ಕೇರಳದಲ್ಲೂ ಕೂಡ ಅಷ್ಟೇ ವಿಪರೀತವಾಗಿ ಮಳೆಯಾಗ್ತಾ ಇರೋದು ಕೆ ಆರ್ ಎಸ್ ಡ್ಯಾಂಗೆ ನೀರಿನ ಒಳಹರಿವು ಹೆಚ್ಚಾಗಿದೆ ಕೆಆರ್ ಎಸ್ನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಕಳೆದ ಎರಡು ದಿನಗಳಿಂದ ಬಿಡುವು ಕಟ್ಟಿದ್ದ ಮಳೆ ಇದೀಗ ಮತ್ತೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ರಾತ್ರಿಯಿಂದ ಭಾರೀ ಮಳೆಯಾಗ್ತಾ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ನದಿಗಳು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾವೆ ವೇದಗಂಗಾ ಪಂಚಗಂಗಾ ದೂದಗಂಗಾ ನದಿಗಳು ಉಕ್ಕಿ ಇದೆ ಇನ್ನು ಸುಗಂಧಾ ದೇವಿ ದೇಗುಲ ಲಕ್ಷ್ಮೀನಾರಾಯಣ ದೇವಸ್ಥಾನ ಜಲಾವೃತವಾಗಿದೆ ಹುನ್ನರಗಿ ಬಾವನ ಸೌದತ್ತಿ ಬಸವನ ಕುಡಚಿ ಸೇರಿದಂತೆ ಹಲವು ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಕೊಲ್ಲಾಪುರದ ಕೊಹ್ಲಾಪುರದ ಡ್ಯಾಂನಿಂದ ನೀರು ಬಿಡುವ ಸಾಧ್ಯತೆ ಕೂಡ ಇದ್ದು ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕ ಕೂಡ ಮನೆಯ ಮನೆ ಮಾಡಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಪ್ರವಾಹದ ಭೀತಿ ಶುರುವಾಗಿದ್ದು ಮುಧೋಳ ತಾಲೂಕಿನ ಆರು ಸೇತುವೆಗಳು ಮುಳುಗಡೆಯಾಗಿವೆ ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಸುಮಾರು ಎರಡು ಲಕ್ಷದ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಯಿತು ಅದೇ ರೀತಿ ರಾಯಚೂರು ಶೀಲಹಳ್ಳಿ ಸೇತುವೆ ಕೂಡ ಮುಳುಗಡೆಯಾಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ